ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದು ಕಡೆ ಚುರುಕುಗೊಳ್ತಾ ಇದ್ರೆ, ಈ ಬೆನ್ನಲ್ಲೇ ಮತ್ತಷ್ಟು ಸಾಕ್ಷ್ಯಗಳು ಸಿಗ್ತಾನೆ ಹೋಗ್ತಾ ಇದಾವೆ. ಸೊ ಈ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯ ಸಿಗ್ತಾ ಇದೆಯಲ್ಲ. ಕಾನೂನು ಸಂಕಷ್ಟ ದಿನ ದಿನಕ್ಕೂ ಹೆಚ್ಚಾಗ್ತಾನೆ ಇದೆ ಡಿ ಗ್ಯಾಂಗ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗಾಗಲೇ 17 ಆರೋಪಿಗಳು ಜೈಲಲ್ಲಿದ್ದಾರೆ. ಎ ಟು ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಫೈನ್, ಈಗ ತನಿಖೆ ಚುರುಕುಗೊಳಿಸ್ತಾ ಇರೋ ಬೆನ್ನಲ್ಲೇ ಸಾಕ್ಷಿಗಳು ಕೂಡ ಸ್ಟ್ರಾಂಗ್ ಆಗ್ತಾ ಇದಾವೆ. ಪೊಲೀಸರ ಕೈ ಸೇರಿದೆ ಮರ್ಡರ್ ಪ್ರಕರಣದ FSL ವರದಿ. ಹೈದರಾಬಾದ್ ಬೆಂಗಳೂರು ಕೇಂದ್ರದಿಂದ ಈ ವರದಿ ಬಂದಿರೋದು. ಇಮೇಲ್ ಮುಖಾಂತರ ಅಧಿಕಾರಿಗಳಿಗೆ FSL ವರದಿಗಳನ್ನ ರವಾನೆ ಮಾಡಲಾಗಿದೆ. ಅದರಲ್ಲಿರೋ ಅಂಶವನ್ನ ಉಲ್ಲೇಖವನ್ನ ಮಾಡಿ ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ, ಜೊತೆಗೆ ಟ್ಯಾಗ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಆ ಮೂಲಕ ಈ FSL ವರದಿಗಳಿರುವಂತಹ ಅಂಶಗಳು, ಸಾಕ್ಷ್ಯಗಳು ಮತ್ತಷ್ಟು ಈ ಕೇಸ್ಗೆ ಟ್ವಿಸ್ಟ್ ಅಂಡ್ ಟರ್ನ್ಗಳು ಕೊಡ್ತಾ ಇದ್ದಾವೆ. ಮತ್ತೊಂದು ಕಡೆ ಕೊಲೆ ಪ್ರಕರಣದ ಆರೋಪಿಗಳ ಮೊಬೈಲ್ ಡಾಟಾವನ್ನ ರಿಟ್ರೀವ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ನಲ್ಲಿನ ಡಿಲೀಟ್ ಆದಂತಹ ಫೋಟೋಗಳು ಹಾಗೂ ವಿಡಿಯೋಗಳನ್ನ ರಿಟ್ರೀವ್ ಮಾಡಬೇಕು ಅಂತ ಹೇಳಿ ಲ್ಯಾಬ್ಗೆ ಕಳಿಸಲಾಗಿತ್ತಲ್ಲ. ಆರೋಪಿಗಳ ವಾಟ್ಸಪ್ ಕಾಲ್ ಲಿಸ್ಟ್ ಅದೆಲ್ಲವೂ ಕೂಡ ಕಂಪ್ಲೀಟ್ ರಿಪೋರ್ಟ್ ಕೈ ಸೇರಿದೆ. ಮರ್ಡರ್ ಬಳಿಕ ಯಾವ್ಯಾವ ಆಪ್ ಅನ್ನ ಹೆಚ್ಚಾಗಿ ಬಳಕೆ ಮಾಡಿದ್ರು, ಆರೋಪಿ ಕಿಡ್ನಾಪ್ ಆದ ನಂತರ, ಕೊಲೆಯಾದ ಬಳಿಕ ಇವರು ಎಲ್ಲೆಲ್ಲಿ ಓಡಾಡಿದ್ರು. ಫಾರ್ ಎಕ್ಸಾಂಪಲ್, ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಆನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವರು ಆ ದಿನ ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದೊಂದು ಕಡೆ. ಮತ್ತೊಂದು ಕಡೆ ಹಂತಕರು ಓಡಾಡಿರೋ CCTV ಫುಟೇಜ್, ಅದರ ವರದಿ ಕೂಡ ಬಂದಿದೆ. ಜೊತೆಗೆ ಬಟ್ಟೆಗಳ ರಿಪೋರ್ಟು, ಆ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ಗಳೇನಾದರೂ ಇದೆಯಾ ಅನ್ನೋದರ ಬಗ್ಗೆ ಚೆಕ್ ಮಾಡಲಾಗಿತ್ತು ಒಂದು ಮೂಲಗಳ ಪ್ರಕಾರ. ಮತ್ತೊಂದು ಸುದ್ದಿ ಹೊರಗೆ ಬಿದ್ದಿದ್ದು ಮೊನ್ನೆಯಷ್ಟೇ, ದರ್ಶನ್ ಅವರ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ ಇದೆ ಅನ್ನೋದು. ಸೊ ಅಲ್ಲಿಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಸ್ಥಳದಲ್ಲಿದ್ದರು ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನುಳಿದ ಆರೋಪಿಗಳ ಬಟ್ಟೆಯ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದೆ. ಸ್ಥಳದಲ್ಲಿ ಸಂಗ್ರಹಿಸಿದಂತಹ ಸ್ಯಾಂಪಲ್ಸ್ಗಳು, ಅದರ ರಿಪೋರ್ಟ್ ಕೂಡ ಬಂದಿದೆ. ಪೊಲೀಸರ ಕೈ ಸೇರಿದೆ ಇದೆಲ್ಲವೂ ಕೂಡ. ಮೊಬೈಲ್ ರಿಟ್ರೀವ್ ಸೇರಿದಂತೆ ಎಲ್ಲ ವರದಿಗಳು ಪೊಲೀಸರ ಕೈ ಸೇರಿದೆ. ಸೊ ಸದ್ಯ ಬಂದಿರೋ ವರದಿಗಳ ಅನಾಲಿಸಿಸ್ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದಾವೆ ಪೊಲೀಸರಿಂದ. ನೋಡಿ, ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಇದಾವೆ ಅನ್ನೋದು ಗೊತ್ತಾಗಿದೆ. ಒಬ್ರಲ್ಲ ಇಬ್ರಲ್ಲ, 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳಿದ್ದಾವೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿರೋದು, ದರ್ಶನ್ ಸೇರಿದಂತೆ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಯ ಮೇಲೆ ರಕ್ತದ ಕಲೆಗಳಿದ್ದದು ಕನ್ಫರ್ಮ್. ನಟ ದರ್ಶನ್, ಕಾರ್ತಿಕ್ ಅಲಿಗಾಸ್ ಕಪ್ಪೆ, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್, ಇವ್ರ ಬಟ್ಟೆಗಳ ಮೇಲೆ ರಕ್ತದ ಕಲೆ ಇದೆ, ಅದು ರೇಣುಕಾಸ್ವಾಮಿಯದ್ದೇ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇದೆಲ್ಲವೂ ಆರೋಪಿ ಸ್ಥಾನದಲ್ಲಿರುವ ಅಷ್ಟೋ ಜನಕ್ಕೆ ಸಾಕ್ಷಿಗಳು ಸ್ಟ್ರಾಂಗ್ ಆಗ್ತಾ ಇದೀವಲ್ಲ, ಶಿಕ್ಷೆ ಕೊಡಿಸೋದಕ್ಕೆ ಬಹುದೊಡ್ಡ ಸಾಕ್ಷಿ ಆಗುತ್ತಿದ್ದು ರಕ್ತದ ಕಲೆಗಳು. ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಈ ಅಷ್ಟು ಆರೋಪಿಗಳು ಅಲ್ಲಿದ್ರು ಅನ್ನೋದು ಕನ್ಫರ್ಮ್. ಸತ್ತಿರೋದು ಅಥವಾ ಸಾವಿಗೀಡಾಗಿರೋದು ಹಲ್ಲೆಯಿಂದಲೇ ಅನ್ನೋದು ಕನ್ಫರ್ಮ್. ಹಾಗಾಗಿ ಶಿಕ್ಷೆ ಕೊಡಿಸೋದಕ್ಕೆ ಈ ಸಾಕ್ಷಿಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.